Muddu Bangara. I'm sorry, ನನ್ ಗೊತ್ತಿಲ್ಲದೆ ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟೆ. ಅದು ಆಕ್ಚುಲಿ ನನ್ ಸೈಡ್ನಲ್ಲಿ ಇತ್ತಲ್ವಾ, ನಾನೇನೋ ನಂದ್ ಅನ್ಕೊಂಡೆ. ಐಮ್ ಸಾರಿ, ಅದು ನಿನ್ಗೋಸ್ಕರನೇ. ನನ್ಗೋಸ್ಕರನ? ಯಾಕೆ? ನಾನ್ ತಗೊಂಬಂದೆ ನಿನ್ಗೋಸ್ಕರ. ಆದ್ರೆ ಅದು ನನ್ಗೇನ್ ಬೇಕಾಗಿರ್ಲಿಲ್ಲ. ಏನಾಯ್ತು? ನಂಬಿಕೆನೆ ಬರ್ತಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಫ್ ಲೇಟ್ ನಾನು ನಿನ್ ಜೊತೆ ತುಂಬಾನೇ ರೂಡಾಗಿ ಬಿಹೇವ್ ಮಾಡಿದೆ, ಹಾಗೆ ನಾನು ತುಂಬಾ ಸಲ ನಿನ್ಗೆ ಅವಮಾನ ಕೂಡ ಮಾಡಿದೆ. ಆಕ್ಚುಲಿ ಸಿಹಿ, ನಾನು ನಿಜ ಹೇಳ್ಬೇಕು ಅಂದ್ರೆ ತಿಳಿತಾನೆ ಇರ್ಲಿಲ್ಲ ಅದು ನಿನ್ಗೆ ಸಾರಿ ಹೇಗೆ ಹೇಳ್ಬೇಕು ಅಂತ. ಅಯ್ಯೋ ಇಲ್ಲ ಮುಕ್ತ, ಸಾರಿ ಹೇಳೋ ಅವಶ್ಯಕತೆ ಇಲ್ಲ. ಅದು ಅದು ಪ್ಲೀಸ್ ಮುಕ್ತ, ಇದನ್ನ ನೀನೇ ಇಟ್ಕೋ, ನನ್ಗೇನು ಬೇಡ. ನೀನೇ ಹೇಳಿದ್ದೆ ಅಲ್ವಾ ಸ್ನೇಹದಲ್ಲಿ ಬೇಡ ಅನ್ಬಾರ್ದು ಅಂತ. ಹಾ, ಆದ್ರೆ ಪ್ಲೀಸ್. ಇಷ್ಟಕ್ಕೂ ನಾನು ನಿನ್ ಸ್ನೇಹಿತೆ ಹಾಗೆ ಎಲ್ಲಿ ತಾನೆ ಬಿಹೇವ್ ಮಾಡಿದೀನಿ? ಇದು ಇದೇನು ಹೇಳ್ತಾ ಇದೆಯ ನೀನು? ನೀನ್ ಇಷ್ಟದಿಂದ ನನ್ ಜೊತೆ ಮಾತಾಡ್ತಿರ್ಲಿಲ್ವಲ್ಲ, ನನಗ್ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಇಷ್ಟಕ್ಕೂ ನಾವಿಬ್ರು ಒಟ್ಟಿಗೆ ಇರ್ತಿದ್ವಿ, ಒಂದೇ ಕೋಣೆಲಿ ಮಲಗ್ತೀವಿ, ಆದ್ರೂ ನಮ್ಮಿಬ್ರ ನಡುವೆ ಕಹಿ ಕಹಿ. ಈಗ ಸಿಹಿ ಸಿಹಿ. ಥ್ಯಾಂಕ್ ಯು ಮುಕ್ತ. ನೋಡ್ಕೊಂಡು ಹೋಗಕ್ಕಾಗಿಲ್ವಾ? ಇದೇನ್ ನಿಂದು ತಲೆ ಕೆಟ್ಟಿದೆ ನಿನ್ಗೆ? ಇದೇನ್ ಪ್ಲೇ ಗ್ರೌಂಡ್ ಏನೋ? ತಲೆ ಕೆಟ್ಟೋನೆ. ನೀನ್ ಇಷ್ಟೊಂದ್ ನರ್ವಸ್ ಯಾಕಾಗ್ತಿದ್ಯಾ? ನಾವ್ ಫ್ರೆಂಡ್ಸ್ ತಾನೆ, ಫ್ರೆಂಡ್ಸ್ ಫಾರ್ ಎವರ್. ನೆನ್ಪಿದ್ಯಾ? ನನ್ ಜೊತೆ ಶೇರ್ ಮಾಡ್ಬೋದು ನೀನು. ಈಗ್ಲಾದ್ರೂ ಹೇಳು. ಸರಿ, ಹಾಗಿದ್ರೆ ಹೇಳಲ್ಲ ಅಲ್ವಾ? ನಾನು ಎಲ್ರ ಮುಂದೇನು ಜೋರ್ ಜೋರಾಗಿ ಓದ್ತೀನಿ. ಬೇಡ ಮುಕ್ತ, ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡ. ಯಾಕೆ ಮಾಡಬಾರ್ದು? ಅಂಥದ್ದೇನು ಇಲ್ಲ. ನೀನ್ ಸತ್ಯ ಹೇಳ್ಬಿಡು. ಹಾಗೇನೆ ಏನಿಲ್ಲ, ನೀನ್ ಯಾಕೆ ಅರ್ಥ ಮಾಡ್ಕೋದಿಲ್ಲ? ಮತ್ತಿನ್ನೇನಿದೆ ಸಿಹಿ? ನೀನ್ ಅನ್ಕೋತಿರೋ ತರ ಏನೂ ಇಲ್ಲ ಮುಕ್ತ. ನಾನೇನ್ ಅನ್ಕೊಂಡಿದ್ದೀನಿ? ನಾನ್ ಅಮರ್ನ ಪ್ರೀತಿಸ್. ನೀನು ಕೂಡ ಇವ್ರ ಹಾಗೇನೆ ತ್ಯಾಗ ಮತ್ತೆ ಆದರ್ಶಗಳ ನಾಟಕ ಆಡ್ಬೇಕು. ಅವಳು ಒಂದು ಮೂಲೆ ಕೇಳಿದ್ರೆ ನೀನ್ ಅವಳಿಗೆ ಇಡೀ ಅಲ್ಮಾರಿನೇ ಕೊಟ್ಬಿಡು. ಯಾವಾಗ ನೀನ್ ಅವಳು ವಿಶ್ವಾಸ ಗಳಿಸ್ತೀಯೋ ಆಮೇಲೆ ದಾಳಿ ಮಾಡ್ಬೇಕು. ಸಿಹಿ ಮತ್ತೆ ಅವಳ ಅಮ್ಮ ಯಾವತ್ತಿಗೂ ಜೀವನದಲ್ಲಿ ನಿನ್ನ ವಿಷಯದಲ್ಲಿ ಆಟ ಆಡೋದಕ್ಕೆ ಧೈರ್ಯ ಮಾಡಬಾರ್ದು. ನೀನ್ ನನ್ನ ಅಮ್ಮನ್ನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಸರಿ, ನಾನ್ ನಿಂಗೆ ಅಮರ್ ವರ್ಗು ತಲುಪೋ ಸಹಾಯ ಮಾಡ್ತೀನಿ.
ಖಂಡಿತ ಸಹಾಯ ಮಾಡ್ತೀನಿ. ಒಳ್ಳೇದಾಗ್ಲಿ ಪುಟ್ಟ, ಯಾವಾಗ್ಲೂ ಖುಷಿಯಾಗಿರು. ಲೆಟ್ಸ್ ಗೋ. ಓಕೆ ಟೀಚರ್ ಅವರೇ, ನೀವು ಬನ್ನಿ, ನಿಮ್ನ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಹೋಗ್ತೀನಿ. ಅಲ್ಲ, ನೀವು ಅದು ಹೇಗೆ ಹೊರಟೋಗ್ತೀರಾ ಹೇಳಿ? ನೀವಂತೂ ಬರಲೇಬೇಕು, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ. ಅಯ್ಯೋ ಬೇಡ ವೀರ್ ಅವರೇ, ನೀವು ಸುಮ್ಮನೆ ನನಗೋಸ್ಕರ ತೊಂದರೆ ತಗೋಬೇಡಿ. ನಾನು ಬನ್ನಿ ಆಂಟಿ. ನೋಡಿದ್ರ ಈಗ ಯುವಿನು ಹೇಳಾಯ್ತು, ಈಗಂತೂ ನೀವು ಬರಲೇಬೇಕಾಗತ್ತೆ. ನಡೀರಿ. ಯುವಿ, ನಂಗೊಂದು ವಿಷಯ ಅರ್ಥನೇ ಆಗ್ಲಿಲ್ಲ, ಬಹುಶಃ ನೀನ್ ನನ್ಗೆ ಅರ್ಥ ಮಾಡಿಸ್ಬಹುದೇನೋ. ಏನದು ಅಪ್ಪ? ಅಲ್ಲ, ನಿನ್ ಕಾಲೇಜಿಂದ ನಿನ್ ಪ್ರಿನ್ಸಿಪಲ್ ಇಂದ ಇಷ್ಟು ದಿನ ಆದ್ರೂ ಯಾವ ಕಂಪ್ಲೇಂಟ್ಸ್ ಬರಲೇ ಇಲ್ವಲ್ಲ ಅಪ್ಪ? ಅದ್ರ ಅರ್ಥ ಎಲ್ಲಿವರೆಗೂ ಕಂಪ್ಲೇಂಟ್ ಬರೋದಿಲ್ವೋ ಅಲ್ಲಿವರೆಗೂ ಇಷ್ಟನೇ ಆಗೋದಿಲ್ಲ. ಅದೇನಂದ್ರೆ ನಾನು ಎಲ್ಲಿವರೆಗೂ ನಿಮ್ ಹೆಸರನ್ನ ಬೆಳಗೋದಿಲ್ವೋ ನಿಮ್ಗೆ ಮಜಾನೇ ಬರೋದಿಲ್ಲ. ರೈಟ್? ಈಗ ನನ್ ಮಗ ನನ್ ಕಣ್ ಮುಂದೆನೆ ಇದ್ದಾನೆ, ಆದ್ರೆ ನಾನು ನನ್ ಸತ್ಯ ಹೇಳಕ್ಕಾಗಲ್ಲ. ಯುವಿ ಯುವಿ, ನಾನೇ ನಿಮ್ಮಮ್ಮ ಅಂತ. ಸರಿ ಅಪ್ಪ, ಇಲ್ಲ ಇಲ್ಲ ಇಲ್ಲ, ನಿಲ್ಸ್ಬಿಡಿ. ಯಾಕೆ ಮನೆಗೆ ಬರಲ್ವ ನನ್ ಜೊತೆ? ಇಲ್ಲಪ್ಪ, ಅದೇನಂದ್ರೆ ನನ್ ಕಾರ್ ಗ್ಯಾರೇಜ್ ಅಲ್ಲಿದೆ. ಈಗ ಅರ್ಥ ಆಯ್ತು ನನ್ಗೆ, ಲಿಫ್ಟ್ ಬೇಕಾಗಿತ್ತು ನಿನ್ಗೆ ಗ್ಯಾರೇಜ್ ತನ್ ಕಪ್ಪನಿಂದ. ತರ್ಲೆ ಆಗಿದ್ಯಾ ನೀನು? ಈಗ ಅಪ್ಪ ನಿಮ್ ಹತ್ರ ತಲೆ ಹರಟೆ ಮಾಡ್ದೆ, ನಾನ್ ಬೇರೆ ಯಾರ ಹತ್ರ ಮಾಡ್ಲಿ? ಆದ್ರೂ ನೀನ್ ಹೇಳೋದ್ ಸರಿಯಾಗೆ ಇದೆ. ಗೋ ಮೈ ಸನ್, ಹ್ಯಾವ್ ಫನ್. ಸೀ ಯುಪ್ಪ, ನೈಸ್ ಟು ಮೀಟ್ ಯು ಆಂಟಿ. ನೈಸ್ ಮೀಟಿಂಗ್ ಯು ಟು ಪುಟ್ಟ. ಓಕೆ ಬಾಯ್. ಕಾಲ ನಮ್ಮನ್ನ ಎಂತ ಘಟ್ಟಕ್ಕೆ ತಂದ್ ನಿಲ್ಸುತ್ತೆ. ಎಂಜಾಯ್ ದ ಮೂವಿ ಮ್ಯಾಮ್. ಈ ತರ ಸಾಮಾನ್ಯವಾಗಿ ಫಿಲಂ ಅಲ್ಲಿ ಆಗುತ್ತೆ, ಇವತ್ತು ನಿಜವಾಗ್ಲೂ ನೋಡ್ಬಿಟ್ಟೆ. ಎಲ್ಲಾ ಟಿಕೆಟ್ಸ್ ಖರೀದಿ ಮಾಡೋ ಅಗತ್ಯ ಏನಿತ್ತು? ನಿಂಗೆ ಜನರು ಇರಬಾರ್ದಾಗಿತ್ತಲ್ವಾ? ಒಬ್ಳೆ ಇರೋಕ್ ಬಯಸ್ತಿದ್ದೆ ನೀನು, ನಿಂಗೋಸ್ಕರ ಇಷ್ಟನ್ನು ಮಾಡಬಾರ್ದ. ಕಮ್. ಇಲ್ಲಿ ಕೂರೋಣವಾ? ಎನಿವೇರ್. ಏನ್ ಯೋಚಿಸ್ತಾ ಇದೀಯಾ? ಇದೇ ತಾನೆ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ. ಹಾ
ಮುಕ್ಕಾಗೋ ಮುಕ್ಕು ರೊಕ್ಕೋ, ಅವತ್ತು ನನ್ನ ಕೆನ್ನೆಗೆ ಏಟ್ ಕೊಟ್ಟಿದ್ದ ಇವತ್ತು ಚುಕ್ತ ಮಾಡ್ತೀನಿ. ಅದ್ರ ಸದ್ದು ಇವತ್ತು ಕಿವಿಲ್ ಮುಳಗ್ತಾನೆ ಇದೆ. ಇವತ್ ನೋಡು, ಯುವರಾಜ್ ತನ್ನ ನಿಜವಾದ ರೂಪದಲ್ಲಿ ಬರ್ತಾನಲ್ಲ, ಆಗ ಏನಾಗತ್ತೆ ಅಂತ.